ಜಗತ್ತು ಬದಲಾಗುತ್ತಿದೆ. ಅಂದು ಒರಳುಕಲ್ಲು, ಇಂದು ಮಿಕ್ಸಿ. ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು, ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು. ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಯುರೋಪಿಯನ್ ದೇಶಗಳಿಂದ ರಾಜ್ಯಕ್ಕೆ ಬಂದಿರುವ 1857 ಪ್ರಯಾಣಿಕರಿಗೆ ಪರೀಕ್ಷೆ ಮಾಡಿಸಲಾಗಿದೆ. ಬಿಬಿಎಂಪಿ ಮಾಹಿತಿ ಪ್ರಕಾರ ಬೆಂಗಳೂರಿಗೆ ಆಗಮಿಸಿರುವ 1122 ಪ್ರಯಾಣಿಕರನ್ನ ಪರೀಕ್ಷೆಗೊಳಪಡಿಸಿದ್ದು ಈವರೆಗೂ 15 ಪಾಸಿಟಿವ್ ಕೇಸ್ ಪತ್ತೆಯಾಗಿವೆ. ಇನ್ನೂ ಆಘಾತಕಾರಿ ಸಂಗತಿ ಎಂದರೆ 1122 ಪ್ರಯಾಣಿಕರ ಪೈಕಿ 204 ಮಂದಿಯನ್ನ ಟ್ರ್ಯಾಕ್ ಮಾಡಲಾಗಿಲ್ಲ. ಇನ್ನು ಈಸ್ಟ್ ಝೋನ್ನಲ್ಲಿ 267 ಮಂದಿಗೆ ಪರೀಕ್ಷೆ ಮಾಡಲಾಗಿದ್ದು ಒಬ್ಬರಿಗೆ ಪಾಸಿಟಿವ್ ದೃಢಪಟ್ಟಿದೆ. ದಕ್ಷಿಣ ವಲಯದಲ್ಲಿ 249 ವಿದೇಶಿ ಪ್ರಯಾಣಿಕರು ಕೋವಿಡ್ ಪರೀಕ್ಷೆಗೊಳಪಡಿಸಿದ್ದು ಒಂದು ಪಾಸಿಟಿವ್ ಬಂದಿದೆ. ಮಹದೇವಪುರ ವಲಯದಲ್ಲಿ 173 ಅಂತಾರಾಷ್ಟ್ರೀಯ ಪ್ರಯಾಣಿಕರ ಕೋವಿಡ್ ಪರೀಕ್ಷೆಗೊಳಪಡಿಸಿದ್ದು 5 ಕೋವಿಡ್ ಸೋಂಕಿಗೆ ತುತ್ತಾಗಿದ್ದಾರೆ. ವೆಸ್ಟ್ ಝೋನ್ನಲ್ಲಿ 140 ಮಂದಿಗೆ ಪರೀಕ್ಷೆ ಮಾಡಿದ್ದು 3 ಪಾಸಿಟಿವ್ ರಿಪೋರ್ಟ್ ಬಂದಿದೆ. ಬೊಮ್ಮನಹಳ್ಳಿ ವಲಯದಲ್ಲಿ 115 ಜನರಿಗೆ ಕೋವಿಡ್ ಟೆಸ್ಟ್ ಮಾಡಿಸಿದ್ದು ಈ ಪೈಕಿ 4 ಪಾಸಿಟಿವ್ ಬಂದಿದೆ. ಯಲಹಂಕ ವಲಯದಲ್ಲಿ 83, ರಾಜರಾಜೇಶ್ವರಿ ನಗರ ವಲಯದಲ್ಲಿ 73 ಜನರನ್ನು ಪರೀಕ್ಷೆ ಮಾಡಿಸಿದ್ದು ಈವರೆಗೂ ಯಾವುದೇ ಪಾಸಿಟಿವ್ ಪ್ರಕರಣ ಪತ್ತೆಯಾಗಿಲ್ಲ. ಇನ್ನು ದಾಸರಹಳ್ಳಿ ವಲಯದಲ್ಲಿ 19 ಜನರ ಟೆಸ್ಟ್ ಮಾಡಿಸಿದ್ದು ಒಬ್ಬರಿಗೆ ಕೊರೋನಾ ದೃಢಪಟ್ಟಿದೆ. ಸದ್ಯ ಅಂತಾರಾಷ್ಟ್ರೀಯ ಪ್ರಯಾಣಿಕರ ಪರೀಕ್ಷೆಗೊಳಪಡಿಸುವುದರ ಜೊತೆಗೆ ಅವರ ಸಂಪರ್ಕಿತರನ್ನು ಪತ್ತೆ ಮಾಡಲಾಗುತ್ತಿದೆ.